ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಮುಗುಳುನಗೆ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 31ರಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಹಾರಾಣಿ ಮಹಿಳಾ ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹೋಗಿದ್ರು. ಈ ವೇಳೆ ವೇದಿಕೆಯಲ್ಲಿ ಮಾತನಾಡಿದ ಗಣೇಶ್, ನಾಳೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ನನ್ನ ಸಿನಿಮಾ ನೋಡೋದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ದಿನ ರಜೆ ಕೊಡಬಹುದಲ್ವಾ ಅಂತ ಬಹಿರಂಗವಾಗಿಯೇ ವೇದಿಕೆಯಲ್ಲಿ ಕೇಳಿದ್ರಂತೆ. ಗಣೇಶ್ ಅವರ ಬೇಡಿಕೆಗೆ ವಿದ್ಯಾರ್ಥಿಗಳು ಕೂಡ ಧ್ವನಿಗೂಡಿಸಿದ್ದಾರೆ. ಹೀಗಾಗಿ ಕಾಲೇಜು ಪ್ರಾಂಶುಪಾಲರು ರಜೆ ನೀಡಿದ್ದಾರೆ. ಗಣೇಶ್ ಅವರ ಈ ಚಿತ್ರಕ್ಕೆ ಮಹಿಳಾ ಚಿತ್ರಪ್ರೇಮಿಗಳು ಆಕರ್ಷಣೆಯಾಗ್ತಾ ಇರೋದು ಗಮನಾರ್ಹ. ಬಿಡುಗಡೆಗೂ ಮೊದಲೇ ಮಹಿಳೆಯರಿಗಾಗಿ ಮುಗುಳುನಗೆ ಚಿತ್ರದ ವಿಶೇಷ ಪ್ರದರ್ಶನ ಕೂಡ ಏರ್ಪಡಿಸಲಾಗಿತ್ತು. ಹಾಗಂತ ಗಣೇಶ್ ಅವರು ಕೇಳಿದ ಮಾತ್ರಕ್ಕೆ ರಜೆ ನೀಡಿರಲಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮದ ದಿನ ಮತ್ತು ಅದರ ಹಿಂದಿನ ದಿನ ವಿದ್ಯಾರ್ಥಿಗಳು ಸಿದ್ಧತೆ ಅದು ಇದು ಅಂತ ಓಡಾಡಿ ಆಯಾಸಗೊಂಡಿರ್ತಾರೆ. ಹಾಗಾಗಿ ಮುಂದಿನ ದಿನ ರಜೆ ನೀಡೋದ್ರಿಂದ ಅವ್ರಿಗೂ ಕೂಡ ವಿಶ್ರಾಂತಿ ಸಿಗುತ್ತೆ ಎಂಬ ಕಾರಣಕ್ಕೆ ರಜೆ ನೀಡಿದ್ದೆವು. ಇದಕ್ಕೂ ಮುಂಚೆ ಕೂಡ ಯಾವುದೇ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ನಡೆದರೆ ಮುಂದಿನ ದಿನ ರಜೆ ನೀಡಿರುವುದು ಉದಾಹರಣೆಯಾಗಿದೆ ಅಂತ ಪತ್ರಿಕೆಯೊಂದಕ್ಕೆ ಕಾಲೇಜಿನ ಪ್ರಾಂಶುಪಾಲರು ತಿಳಿಸಿದ್ದಾರೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.